ರಿಷಿ ಸರ್ ಮೆಸೇಜ್ ಮಾಡಿದ್ದಾರೆ. ಕಾಂಪಿಟೇಷನ್ಗೆ ನನ್ನ ಬರಬೇಡ ಅಂತ ಅನ್ಕೊಂಡಿದ್ದೆ, ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಆಲ್ ದ ಬೆಸ್ಟ್. ರಿಷಿ ಸರ್, ನೀವು ಜೆಂಟಲ್ಮೇನೆ, ಆದರೆ ಅವಾಗವಾಗ ನಿಮ್ಮ ಈಗೋನೇ ನಿಮ್ಮನ್ನು ತಪ್ಪದಾರಿಗೆ ತಗೊಂಡು ಹೋಗುತ್ತೆ. ನಿಮ್ಮ ಹತ್ರ ಸಾರಿ ಸ್ವೀಕರಿಸೋದಕ್ಕೆ ಕಾರಣನೇ ನಿಮ್ಮ ಮೇಲಿರೋ ಗೌರವ ಮತ್ತು ಜಗತಿ ಮೇಡಮ್ ಮೇಲಿರೋ ಅಭಿಮಾನ. ವಸು, ಆಲ್ ದಿ ಬೆಸ್ಟ್ ವಸು. ಗೆದ್ದು ವಾಪಸ್ ಬರಬೇಕು. ನಿನ್ನ ಗೆಲುವು DBST ಕಾಲೇಜ್ಗೆ ಒಂದು ಉಡುಗೊರೆಯಾಗಿರಬೇಕು. ಟ್ರೈ ಮಾಡ್ತೀನಿ ಮೇಡಮ್. ಬೆಸ್ಟ್ ಆಫ್ ಲಕ್ ವಸುಧಾರ. ಪ್ರತಿಯೊಂದು ಅವಕಾಶನೂ ಉಪಯೋಗಿಸ್ಕೋ. ಖಂಡಿತ ಸರ್. ವಸು, ನಿನ್ನ ನಂಬಿಕೆನೇ ಅರ್ಧ ಗೆಲುವು, ನಿನ್ನ ಆತ್ಮವಿಶ್ವಾಸನೇ ನಿನಗೆ ಬಲ. ಯಾರಿಗೂ ಹರ್ಟ್ ಮಾಡಬಾರ್ದು. ಎಂಥ ಪರಿಸ್ಥಿತಿಲೂ ನಿನ್ನ ಮೇಲೆ ನಿನಗೆ ನಂಬಿಕೆ ಹೋಗಬಾರ್ದು. ಸರಿ ಮೇಡಮ್. ನಡಿ, ನಾನು ನಿನ್ನ ಡ್ರಾಪ್ ಮಾಡಿ ಬರ್ತೀನಿ. ಬೇಡ ಸರ್, ನಾನೇ ಹೋಗ್ತೀನಿ. ನೀವು ಮೇಡಮ್ ಹತ್ರನೇ ಇರಿ. ಪರವಾಗಿಲ್ಲ ಬಿಡು ವಸು, ಡ್ರಾಪ್ ಮಾಡಬೇಕು ಅಂದರೆ ನಾನು ಮಾಡ್ತೀನಿ. ರಿಷಿ ಸರ್ ಬರ್ತೀನಿ ಅಂದಿದ್ದಾರೆ ಸರ್. ಕಾಂಪಿಟೇಷನಲ್ಲಿ ಸಿಗ್ತೀನಿ ಅಂದಿದ್ದಾರೆ. ಸರಿ, ನಡೀಲಿ ನಡೀಲಿ. ನೀನು ನಿಮ್ಮ ಮೇಡಮ್ ತರನೇ ಅಲ್ವಾ, ಯಾರ ಮಾತು ಕೇಳ್ತೀರ? ಮಹೇಂದ್ರ, ಹೋಗ್ಲಿ ಬಿಡು. ಒಬ್ಳೇ ಹೋಗಿ ವಿಜಯದ ಜೊತೆ ವಾಪಸ್ ಬರ್ತಾಳೆ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಬ್ಲೆಸ್ಸಿಂಗ್ಸ್ ಇಂದ ಅದು ಸಾಧ್ಯ ಆಗೋ ಹಾಗೆ ಪ್ರಯತ್ನ ಮಾಡ್ತೀನಿ. ಹಲೋ, ನಿಮ್ಮ ಥ್ಯಾಂಕ್ಸ್ ಅನ್ನೆಲ್ಲ ನಾನು ಸ್ವೀಕರಿಸೋದಿಲ್ಲ. ಅದೇನು ಮೇಡಮ್, ನೀವು ರಿಷಿ ಸರ್ ತರ ಲೆಕ್ಕಾಚಾರದಲ್ಲಿ ಥ್ಯಾಂಕ್ಸ್ ತಗೋತೀರಾ? ಹಾಗಲ್ಲ ವಸು, ನೀನ್ ಗೆದ್ದ ಮೇಲೆ ಎಲ್ಲಾ ಥ್ಯಾಂಕ್ಸ್ ಅನ್ನು ಒಟ್ಟಿಗೆ ಹೇಳು, ಸಂತೋಷದಿಂದ ಸ್ವೀಕರಿಸ್ತೀನಿ. ರಿಷಿ ಅಪ್ಪಿ ತಪ್ಪಿ ಏನಾದ್ರೂ ಮಾತಾಡಿದ್ರು ಮನ್ಸ್ಗೆ ಹಾಕೋಬೇಡ. ಸದ್ಯಕ್ಕೆ ನನ್ನ ಮನಸ್ಸಲ್ಲಿ ಅದ್ಯಾವುದೂ ಇಲ್ಲ ಸರ್. ನನ್ನ ಯೋಚನೆ ಎಲ್ಲ ಫೈನಲ್ ಕಾಂಪಿಟೇಷನ್ಸ್ ಹೇಗಿರುತ್ತೋ ಅಂತ ಅನ್ನೋದ್ರ ಮೇಲೆ ಇದೆ. ಗುಡ್. ಹೀಗೆ ಇರುವಸು, ಸಮಯ ಸ್ಫೂರ್ತಿ, ಸಮಯ ಪಾಲನೆ, ಸಮನ್ವಯ, ಇದನ್ನೆಲ್ಲ ಚೆನ್ನಾಗಿ ನೆನ್ಪಿಟ್ಕೊ. ನಿಜವಾಗ್ಲೂ ಅಲ್ಲಿ ಯಾವ ರೀತಿ ಪರೀಕ್ಷೆ ಇರುತ್ತೋ ನಂಗೂ ಗೊತ್ತಿಲ್ಲ. ಧೈರ್ಯವಾಗಿ ಹೋಗು, ವಿಜಯದ ಜೊತೆ ತಿರುಗಿ ಬಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಹೀಗಾಗದೇ ಇದ್ದಿದ್ರೆ ನಾನು ನಿನ್ನ ಜೊತೆನೇ ಇರ್ಬೋದಿತ್ತು ವಸು. ಆಲ್ ದಿ ಬೆಸ್ಟ್. ಬಾ ರವೀಂದ್ರ, ಕೂತ್ಕೋ. ರವೀಂದ್ರ, ರಿಷಿ ಏನಾದರೂ ಫೋನ್ ಮಾಡಿದ್ನ? ಅವನಲ್ಲಿ ಹೇಗಿದ್ದಾನೋ ಏನೋ, ಬಲವಂತವಾಗಿ ಕಳಿಸಿದ್ವಿ. ಇಲ್ಲ ಅಣ್ಣ, ಅಲ್ಲಿ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಹೇಗಿದೆಯೋ ಏನೋ, ಅದಕ್ಕೆ ನಾನು ಕೂಡ ಕಾಲ್ ಮಾಡಿಲ್ಲ. ಅದು ನಿಜ ಬಿಡು. ಅವಾಗವಾಗ ಫೋನ್ ಮಾಡಿ ಅವನ್ನ ಡಿಸ್ಟರ್ಬ್ ಮಾಡಬೇಡ. ಅಯ್ಯಯ್ಯೋ, ನಾನೇನ್ ಫೋನ್ ಮಾಡಲ್ಲ ಬಿಡಿ.
ಹೋಗೋಕ್ ಮುಂಚೆ ತುಂಬಾ ಬೇಜಾರಾಗಿ ಮೂಡ್ ಆಫ್ ಆಗಿದ್ದ ರಿಷಿ. ಆ ಪ್ರಭಾವ ಪ್ರೆಸೆಂಟೇಶನ್ ಕೊಡೋವಾಗ ಇರುತ್ತೇನೋ ಅಂತ ನನಗ್ ಸ್ವಲ್ಪ ಟೆನ್ಷನ್ ಅಷ್ಟೇ. ನಂಗೂ ಕೂಡ ಮನಸ್ಸಲ್ಲಿ ಅವನ್ ಏನ್ ಮಾಡ್ತಾನೋ ಏನೋ ಅಂತ ಭಯ ಇದೆ. ರಿಷಿ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಮಾವ. ವಸುಧರ ಇದ್ದಾಳಲ್ವಾ, ಅವಳೆಲ್ಲ ನೋಡ್ಕೋತಾಳೆ. ನಿನಗೇನ್ ಗೊತ್ತು ಅಂತ ಮಧ್ಯದಲ್ಲಿ ಮಾತಾಡ್ತಿದೀಯ? ನಡಿಯೊಳಗೆ ಕೇಳ್ದಾಗ ಕಾಫಿ ಟೀ ಕೊಡೋದ್ ಕಲಿ. ನಾವು ಮಾತಾಡ್ತಿರೋವಾಗ ಮಧ್ಯದಲ್ಲಿ ಸಲಹೆ ಕೊಡಕ್ ಬರಬೇಡ. ಹೊರಡು, ನಿಂತ್ಕೋಮ. ನೀನ್ ಯಾವ ರೀತಿ ಹೇಳಿದೆ ವಸುಧರ ನೋಡ್ಕೋತಾಳೆ ಅಂತ? ಅವಳನ್ನೇನ್ರಿ ಕೇಳ್ತಾ ಇದ್ದೀರಾ? ಅವಳು ಹೇಳ್ತಾ ಇರೋದು ಚೆನ್ನಾಗಿದೆ, ನೀವು ಕರೆದು ಕೇಳ್ತಿರೋದು ಇನ್ನೂ ಚೆನ್ನಾಗಿದೆ. ಹಾಗ್ಯಾಕೆ ಹೇಳ್ತೀಯ ದೇವ್ಯಾನಿ? ಅವಳೇನು ಹೇಳ್ತಿದ್ದಾಳಲ್ಲ ಹೇಳಿ. ಏನ್ ಅವಳು ಹೇಳೋದು? ನಮಗ್ ಗೊತ್ತಿಲ್ದಿರೋ ರಿಷಿ ಬಗ್ಗೆನಾ, ನಮಗ್ ಗೊತ್ತಿಲ್ದಿರೋ ದುರಹಂಕಾರಿ ವಸುಧಾರ ಬಗ್ಗೆನಾ? ಹೌದು, ರಿಷಿನ ವಸು ನೋಡ್ಕೊಳ್ಳೋದೇನು? ಆ ವಸುಗೆ ರಿಷಿಗಿಂತ ಜಾಸ್ತಿ ಗೊತ್ತಾ? ಅಂದ್ರೆ ಅತ್ತೆ ಹೆಚ್ಚು ಕಮ್ಮಿ ಅಂತ ಪಕ್ಕಕ್ಕಿಟ್ರೆ ಕೆಲವು ವಿಷಯದಲ್ಲಿ ರಿಷಿಗಿಂತ ವಸುಧರಗೆ ತಾಳ್ಮೆ ಜಾಸ್ತಿ ಇದೆ. ಬಾಯ್ ಮುಚ್ಚು. ಆ ವಸುಗೇನ್ ಗೊತ್ತಿದೆ? ಆ ಜಗತ್ತಿ ಜೊತೆಲಿದ್ದಾಳೆ ಅಂತ ಹಾಗಾಡ್ತಿದ್ದಾಳೆ ಅಷ್ಟೇ. ಆದ್ರೂ ವಸುಧರ ಬಗ್ಗೆ ನಿನ್ಗೇನ್ ಗೊತ್ತು? ನೀನವಳನ್ನ ಮೀಟ್ ಮಾಡಿದ್ದು ಕೆಲವು ಸಂದರ್ಭದಲ್ಲಿ ಮಾತ್ರ ತಾನೆ? ಒಂದೆರಡು ಸತಿ ಮಾತ್ರ ನೋಡಿದ್ದೀನಿ ಮಾವ. ಆದ್ರೆ ಅವಳ ಬಗ್ಗೆ ಮನೇಲಿ ಕೇಳ್ತಾನೆ ಇದ್ದೀನಿ ಅಲ್ವಾ? ಹೌದು ಬಿಡು, ಈ ಮನೇಲಿ ಪ್ರತಿದಿನ ಅವರಿಬ್ರು ಬಗ್ಗೆ ತಾನೆ ಚರ್ಚೆ ನಡೀತಾನೆ. ಅದ್ರ ಜೊತೆಗೆ ರಿಷಿ ಅವಾಗವಾಗ ವಸುಧರಾಗ ಸಂಬಂಧಪಟ್ಟ ವಿಷಯ ಹೇಳ್ತಾನೆ ಇರ್ತಾನಲ್ವಾ? ನಾನ್ ಕೇಳಿಯೋ ಮಟ್ಗೆ ವಸುಧರ ಬಡತನದಲ್ಲಿ ಬಂದಿರೋ ಹುಡುಗಿ ಮಾವ. ನೀನ್ ಯಾವ್ದೋ ದೊಡ್ಡ ರಿಚ್ ಫ್ಯಾಮಿಲಿಯಿಂದ ಬಂದವಳ ಹಾಗೆ. ಆದ್ರೂ ಅದಕ್ಕೂ ರಿಷಿಗೂ ಸಂಬಂಧ ಏನಮ್ಮ? ಆದ್ರೆ ಮಾವ, ಚಿಕ್ಕ ವಯಸ್ಸಲ್ಲೇ ರಿಷಿ ಶ್ರೀಮಂತನಾಗ್ ಹುಟ್ಟ, ಮುದ್ದಿನಿಂದ ಬೆಳೆದಿದ್ದಾನೆ. ಆದ್ರೆ ವಸು ಹಾಗಲ್ಲ, ಕಷ್ಟದಲ್ಲೇ ಬದುಕ್ತಿದ್ದಾಳೆ, ಓದ್ಕೊಂಡೇ ಕೆಲಸ ಮಾಡ್ತಿದ್ದಾಳೆ. ಹಾ, ಅದಕ್ಕೇನು, ಅದು ಅವಳ ಕರ್ಮ. ಮಿಡಲ್ ಕ್ಲಾಸ್ ಮೆಂಟಾಲಿಟಿ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ. ಕೆಲ ವಿಷಯದಲ್ಲಿ ಕೋಪ ಬಂದರೂ ಆವೇಶ ಪಡೆದೆ ಯೋಚನೆ ಮಾಡ್ತಾಳೆ. ಇವೆಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಲ್ವಾ ಮಾವ? ಹ್ಮ್, ಹೌದಮ್ಮ, ಸರಿಯಾಗಿ ಹೇಳಿದೆ. ಸಮಯ ಸಂದರ್ಭ ನೋಡ್ಕೊಂಡು ರಿಷಿನ ವಸು ಬ್ಯಾಲೆನ್ಸ್ ಮಾಡ್ತಾಳೆ ಮಾವ. ನೀನ್ ಹೇಳಿದ್ದು ಕೂಡ ಸ್ವಲ್ಪ ಕರೆಕ್ಟೇ ಕಣಮ್ಮ. ಆದ್ರೆ ನಾವಿಲ್ಲಿ ಟೆನ್ಷನ್ ಮಾಡ್ಕೊಂಡಿರೋದು ಕೋಪದಲ್ಲಿ ಇಷ್ಟಪಡದೆ ಹೋಗಿರೋ ರಿಷಿ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಹೇಗೆ ಮಾಡ್ತಾನೆ ಅಂತ. ಹೌದಣ್ಣ, ಕರೆಕ್ಟಾಗಿ ಹೇಳಿದೆ.
ಹೌದು, ನಿನಗೆ ಪ್ರೆಸೆಂಟೇಷನ್ ಅಂದ್ರೆ ಏನು ಅಂತ ಗೊತ್ತಾ? ಆ ಪ್ರಾಜೆಕ್ಟ್ ಬಗ್ಗೆ ಏನಾದರೂ ಗೊತ್ತಿದೆಯಾ? ಮಾವಾ, ನನಗೆ ಗೊತ್ತಿರೋ ಹಾಗೆ ಆ ಪ್ರಾಜೆಕ್ಟ್ನ ಡಿಸೈನ್ ಮಾಡಿದ್ದು ಜಗತಿ ಅತ್ತೆ ಅವರು. ಪ್ರಾಜೆಕ್ಟ್ನ ಡೆವಲಪ್ ಮಾಡೋದ್ರಲ್ಲಿ ವಸುಧಾರಾ ಪಾತ್ರನೂ ಇದ್ದೇ ಇರುತ್ತಲ್ವಾ? ಪ್ರೆಸೆಂಟೇಷನಲ್ಲಿ ವಸುಧಾರಾ ರಿಷಿಗೆ ತಪ್ಪದೇನೆ ಸಹಾಯ ಮಾಡ್ತಾಳೆ. ಆಹಾ, ಜ್ಯೋತಿಷ್ಯ ಹೇಳ್ತಿದ್ಯಾ? ಅದು ಅತ್ತೆ, ಆ ಪ್ರಾಜೆಕ್ಟ್ ಕೂಡ ಕಾಮನ್ ಮ್ಯಾನ್ಗೆ ಅಲ್ವಾ ತಯಾರಿಸಿದ್ದು? ವಸುಧಾರಾಗೆ ಆ ವಿಷಯದ ಬಗ್ಗೆ ನಾಲೆಡ್ಜ್ ಇದ್ದೇ ಇರುತ್ತೆ. ಪ್ರೆಸೆಂಟೇಷನ್ ಅಂದರೆ ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗೋಗಿ ಹೇಳೋದಲ್ವಾ? ವಸುಧಾರಾ ಇದ್ಮೇಲೆ ರಿಷಿ ವಿಷಯದಲ್ಲಿ ನಾವೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಏನು ಅಂದ್ಕೊಂಡಿದ್ದೆ ಆದರೆ ಸೊಸೆ ಆಲೋಚನೆ ವಿಶ್ಲೇಷಣೆ ತುಂಬ ಚೆನ್ನಾಗಿದೆ. ಕೇಳಿದ್ರಲ್ಲ ಅಂತ ಚೆನ್ನಾಗೆ ಕೊಡ್ತಿದೀಯ ಉಪನ್ಯಾಸ. ಹೋಗೋ, ಹೋಗಿ ಕಾಫಿ ತಗೊಂಡ್ ಬಾ. ಮನೆ ವಿಷಯಗಳನ್ನ ನಾವು ನೋಡ್ಕೋತೀವಿ, ನೀನು ಅಡಿಗೆ ವಿಷಯ ನೋಡ್ಕೊಂಡ್ರೆ ಸಾಕು. ಏನ್ ದೇವ್ಯಾನಿ, ಪ್ರತಿ ವಿಷಯಕ್ಕೂ ಆ ಹುಡುಗಿನ ಹಾಕ್ ಬೈತಿಯಲ್ಲ. ಪಾಪ ಹುಡುಗಿ ಕರೆಕ್ಟ್ ಆಗಿ ಅಂದ್ಲು. ನಿಮಗೇನ್ ಅರ್ಥ ಆಗತ್ತೆ ಬಿಡಿ, ಇಂಥವ್ರನ್ನ ಎಲ್ಲಿಡ್ಬೇಕು ಅಲ್ಲೇ ಇಡ್ಬೇಕು. ಸ್ವಲ್ಪ ಸಡಿಲ ಬಿಟ್ರೆ ನೆತ್ತಿ ಮೇಲೆ ಹತ್ ಕುತ್ಕೋತಾರೆ. ನನ್ ರಿಷಿಗೆ ನೀವ್ ಹೇಳ್ದಾಗೆ ಯಾರ ಸಹಾಯ ಸಪೋರ್ಟ್ ಯಾವುದು ಬೇಕಾಗಿಲ್ಲ. ಇನ್ನೂ ಬಂದಿಲ್ಲ. ಹಲೋ ಮಿಸ್ಟರ್ ರಿಷಿ. ಹಾಯ್ ಸರ್. ಹೌದು, ಅಂದ ಹಾಗೆ ನಿಮ್ ಸ್ಟೂಡೆಂಟ್ ಎಲ್ಲಿ? ಆನ್ ದ ವೇ ಸರ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಅಂದಾಗ ನನ್ನ ಜೊತೆನೆ ಬರ್ಬೋದಿತ್ತು, ಇವಾಗ ಲೇಟ್ ಮಾಡ್ತಾ ಟೆನ್ಷನ್ ಮಾಡ್ತಾ ಇದ್ದಾಳೆ. ಲೇಟ್ ಆಗಿ ಬರೋದಲ್ಲದೆ ಮುಗುಳನಾಗೆ ಬೇರೆ. ಹಾಯ್ ಸರ್. ನನ್ನ ಕಾರಲ್ಲೇ ಬರ್ಬೋದಿತ್ತಲ್ವಾ, ಹೀಗೆ ಲೇಟಾಗಿ ಬಂದು ಟೆನ್ಷನ್ ಕೊಡೋದು ಅವಶ್ಯಕತೆನಾ? ಸರ್, ನಾನು ಲೇಟಾಗಿ ಬರಲಿಲ್ಲ ಸರ್, ನೀವೇ ಬೇಗ ಬಂದಿರೋದು. ನಂಗೋಸ್ಕರ ವೇಟ್ ಮಾಡಿದ್ರೇನೋ ಬೇಜಾರಾಗಿ ನಾನೇ ಲೇಟು ಅಂತಿದ್ದೀರಾ? ಆಯ್ತಾ, ಇನ್ನೂ ಏನಾದರೂ ಇದೆಯಾ? ಏನದು? ಮಿಷನ್ ಎಜುಕೇಶನ್ ಬ್ಯಾಡ್ ಸರ್. ಎಲ್ಲರೂ ಕಾಂಪಿಟೇಷನ್ಗೆ ಮಾತ್ರ ಬಂದಿದ್ದಾರೆ. ನಮ್ಮ DBST ಕಾಲೇಜ್ ತರ ಕಾಂಪಿಟೇಷನ್ ಜೊತೆಗೆ
ಒಂದ್ ಹೆಜ್ಜೆ ಮುಂದೆ ಇಟ್ಟು ಮಿಷನ್ ಎಜುಕೇಶನ್ ಆಲೋಚನೆ ಜೊತೆ ಬಂದಿದ್ದೀವಿ. ಗುಡ್ ಸರ್, ಈ ಬ್ಯಾಡ್ಜ್ ನಮ್ಮ ಐಡೆಂಟಿಟಿ, ಮಿಷನ್ ಎಜುಕೇಶನ್ ಮೇಲಿರೋ ಗೌರವದ ಗುರುತು ಸರ್. ತಗೊಳ್ಳಿ ಸರ್, ಇದು ನಿಮ್ಗೆ. ಇದೊಂದು ಒಳ್ಳೆ ಆಲೋಚನೆ ಸರ್. DBST ಕಾಲೇಜ್ನ ರೆಪ್ರೆಸೆಂಟ್ ಮಾಡ್ತಿದ್ದೀವಿ ಅನ್ನೋ ಒಂದು ಗೌರವ ನಮ್ ಜೊತೆಗಿರುತ್ತೆ. ಬೇಕು ಅಂತೀಯ? ಹೌದು ಸರ್, ಇದು ಅನಿವಾರ್ಯನೇ. ಆಲೋಚನೆ ಎಲ್ಲರಿಗೂ ಗೊತ್ತಾಗಬೇಕು ಸರ್. ನೀವು PPT ಪ್ರೆಸೆಂಟ್ ಮಾಡೋ ಟೈಮಲ್ಲಿ ಕ್ಯಾಮ್ರಾ ನಿಮ್ಮ ಮೇಲೆ ಫೋಕಸ್ ಆದರೆ ಈ ಬ್ಯಾಡ್ಜ್ ಕೂಡ ಕಾಣಿಸುತ್ತೆ. ಆವಾಗ ಮಿಷನ್ ಎಜುಕೇಶನ್ ಬಗ್ಗೆ ಆಸಕ್ತಿ ಎಲ್ಲರೆಲ್ಲೂ ಹುಟ್ಟುತ್ತೆ. ಅದು ಸಾಕು ಸರ್ ನಮಗೆ. ಈ ಯೋಚನೆ, ಐಡಿಯಾ, ಈ ಬ್ಯಾಡ್ಜು ನಿಂದೇನಾ? ಇದು ನೀನೇ ಮಾಡಿದ್ದ? M for mission, E for education. ಮೇಡಮ್ ಹೆಸರು ಹೇಳಿದ್ರೆ ಬೇಡ ಅಂತಾರೇನೋ. ಚೆನ್ನಾಗಿದೆ ಅಲ್ವಾ ಸರ್, ಹಾಕೊಳ್ಳಿ. ಹಾಕೋಬೇಕಾ? ಏನ್ ಸರ್ ನೀವು ಇಷ್ಟು ಹೇಳಿದ್ಮೇಲೂ ಇನ್ನೂ ಹಾಕೋಬೇಕಾ ಅಂತಿದ್ರಲ್ಲ, ಒಂದ್ಸತಿ ಅದೆಲ್ಲ ನೋಡಿ. ಇಲ್ಲಿ ನಡೀತಾ ಇರೋ ಕಾಂಪಿಟೇಷನ್ ಏನು, ಯಾರು ನಡೆಸ್ತಿದ್ದಾರೆ ಎಲ್ಲರಿಗೂ ಗೊತ್ತು. ಆದ್ರೂ ಅದೆಲ್ಲ ಯಾಕೆ ಹಾಕಿದ್ದಾರೆ? ಒಳಗ್ ಬಂದು ಭಾಗವಹಿಸೋರ್ಗ್ ಮಾತ್ರ ಅಲ್ಲ, ಹೊರಗಿರೋರ್ಗೆ ಓಡಾಡೋರ್ಗೆ ಒಂದ್ ಐಡಿಯಾ ಬಂದು ಇಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗತ್ತೆ. ಇದು ಹಾಗೆ ಅಲ್ವಾ ಸರ್? ಕಾಂಪಿಟೇಷನ್ ಅಲ್ಲಿ ಮಾತಾಡೋದಕ್ಕೆ ಸ್ವಲ್ಪ ಉಸಿರು ಶಕ್ತಿನ ಉಳಿಸ್ಕೋ. ನಿನ್ ಲೆಕ್ಚರ್ನ ನನಗೆ ಕೊಡ್ತಾ ಇರ್ತೀಯ. ಹೌದು, ನೀನೇನ್ ತಿಂತೀಯ? ಯಾವಾಗ್ಲೂ ಎನರ್ಜಿಯಿಂದ ಪಟಪಟ ಅಂತ ಮಾತಾಡ್ತೀಯ. ವಿಶೇಷವಾಗಿ ಏನ್ ತಿಂತೀನಿ ಸರ್? ಅದೇ ಇಡ್ಲಿ, ಅದೇ ಉಪ್ಪಿಟ್ಟು. ರಾತ್ರಿ ಅನ್ನ ಉಳಿದಿದ್ರೆ ಬೆಳಿಗ್ಗೆ ಎದ್ದು ಅದನ್ನೇ ತಿಂತೀನಿ ಸರ್. ಇನ್ನೂ ಅವಾಗವಾಗ ಹೋಗೋಣ ಬಾ. ಪ್ಲೀಸ್ ತಗೊಳ್ಳಿ ಸರ್, ಬನ್ನಿ ಸರ್. ಬನ್ನಿ ಸರ್. ನಾನ್ ನಿನ್ ಹಿಂದೆ ನಡೀತಾ ಇದ್ದೀನಿ ಅಂದ ಮಾತ್ರಕ್ಕೆ ನಾನ್ ನಿನ್ನ ಫಾಲೋ ಮಾಡ್ತಾ ಇಲ್ಲ ವಸುಧರ. ಕಾಲೇಜ್ MD ಆಗಿ ನನ್ನ ಡ್ಯೂಟಿನ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು AINCT ನ್ಯಾಷನಲ್ ಕಾಂಪಿಟೇಷನ್ ಫೈನಲ್ಸ್. AINCT ಆಲ್ ಇಂಡಿಯಾ ನ್ಯೂಸ್ ಪೇಪರ್ಸ್ ಕೌನ್ಸಿಲ್ ಫಾರ್ ಟುಮಾರೋ ಈ ಸ್ಪರ್ಧೆನ ನಡೆಸ್ತಾ ಇದ್ದಾರೆ. ಒಂದು ಸಾಮಾಜಿಕ ಜವಾಬ್ದಾರಿಯಿಂದ ಈ ಕೌನ್ಸಿಲ್ ದೇಶ ನಿರ್ಮಾಣದಲ್ಲಿ ಸ್ಟೂಡೆಂಟ್ನ ಪಾತ್ರ ಅನ್ನೋ ಒಳ್ಳೆಯ ಅಂಶನ ಈ ಪ್ರಬಂಧ ಸ್ಪರ್ಧೆಯಲ್ಲಿ ನಾವು ಏರ್ಪಡಿಸಿದ್ವಿ. ಟಾಪ್ 3 ಬಂದಂತಹ ಈ ಮೂವರಿಗೂ ಫೈನಲ್ ಸ್ಪರ್ಧೆ ನಡೆಯಲಿದೆ. ನನ್ನ ಹೆಸರು ರಾಜಬಹದ್ದೂರ್. ಈ ಸ್ಪರ್ಧೆಗೆ ಜಡ್ಜಸ್ ಆಗಿ ಜಡ್ಜಸ್ ಪ್ಯಾನಲ್ನಲ್ಲಿ ಈ ಮೂವರಿದ್ದಾರೆ. ಮುಂದಿನ ಪೀಳಿಗೆಗೆ ಸ್ಫೂರ್ತಿ ತುಂಬೋ ಕಾರ್ಯಕ್ರಮಗಳನ್ನ ನಮ್ಮ ಕೌನ್ಸಿಲ್ ಮಾಡ್ತಿರುತ್ತೆ. ಈ ಸ್ಪರ್ಧೆಯಲ್ಲಿ Top 10 ನಿಂತಿರೋರ್ ಮಧ್ಯೆ ಫೈನಲ್ ಕಾಂಪಿಟೇಷನ್ ನಡೆಯುತ್ತೆ. Top 3 ಬಂದಿರೋರ್ನ ನಾವೀಗ ಪರಿಚಯ ಮಾಡ್ತಿದ್ದೀವಿ. Top 1 ಸಂಪತ್ ಕುಮಾರ್ ಫ್ರಮ್ RBK ಕಾಲೇಜ್. Top 2 ಬಂದಂತಹ ಕ್ಯಾಂಡಿಡೇಟ್ ಶ್ರೀ ಮಾನಸ. Thank you.
ಆ್ಯಂಡ್ ನೌ ಟಾಪ್ ತ್ರೀ ಬಂದಂತಹ ಸ್ಟೂಡೆಂಟ್ ವಸುಧರಾ ಫ್ರಮ್ DBST ಕಾಲೇಜ್. ಮುಂದಿನ ಜನರೇಷನ್ಗೆ ಗಿಡವಾಗಿ ಬೆಳೆಯೋಣ, ಮಹಾವೃಕ್ಷವಾಗಿ ನಿಲ್ಲೋಣ. ಮಾನವೀಯತೆ ಒಳ್ಳೇದೇ ಆದ್ರೆ ಕಾಂಪಿಟೇಷನ್ ಇನ್ನೂ ಇದೆ ಅನ್ನೋ ವಿಷಯ ಮರಿಬೇಡ. ಟೈಮ್ ಇದೆ ಅಲ್ವಾ ಸರ್? ಇಲ್ಲಿ ನೋಡು, ಇದಕ್ಕೇನೆ ನಾನು ಬರಲ್ಲ ಅಂತ ಹೇಳಿದ್ದು. ಹೇಳಿದ್ರೆ ಕೇಳಬೇಕು. ಏನೇ ಆದ್ರೂ ಅಬ್ಬಬ್ಬ ಅಂದ್ರೆ ಸಾಯಂಕಾಲದವರೆಗೂ ಸಹಿಸ್ಕೊಳ್ಳಿ. ಅದಾದ್ಮೇಲೆ ಅವ್ರವ್ರ ದಾರಿ ಅವ್ರವ್ರಿಗಲ್ವಾ. ನೀನ್ ಇಲ್ಲೇ ಇರು, ನಾನು ಹೋಗಿ ಲಂಚ್ ತಗೊಂಡ್ಬರ್ತೀನಿ. ಸರ್, ನಮ್ ಕಾಲೇಜ್ MD ಸರ್ ನೀವು. ಹಾಗಿದ್ದಾಗ ನೀವು ನನ್ಗೆ? ನಾನು MD-ನೇ ಇರ್ಬೋದು. ನಿನಗೆ ನಾನು ಊಟ ಏನಾದರೂ ತಂದುಕೊಟ್ರೆ ನನ್ನ ಕಿರೀಟ ಏನು ಬಿದ್ದೋಗಲ್ಲ ಅಲ್ವಾ? ಜೆಂಟಲ್ಮೆನ್ ಸರ್ ನೀವು. ಕರ್ದ್ಯಾ? ಆ, ಇಲ್ಲ ಸರ್. ನೀನೇನೋ ಕರ್ದೆ ಅಂತ ಅನ್ನಿಸ್ತು ನನಗೆ.